ಮಹಿಳಾ ಮೀಸಲಾತಿ ವಿಷಯದಲ್ಲಿ ಇವತ್ತೇನು ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ, ನಮ್ಮ ಸ್ವಾಗತ ಇದೆ. ಇದರ ಮೂಲ ಬ್ರೈನ್ ಚೈಲ್ಡ್ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ. 96-97 ನಾನು ಲೋಕಸಭಾ ಸದಸ್ಯನಿದ್ದೆ. ಕರ್ನಾಟಕದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಇಲ್ಲಿ ಮಾಡಿದರು. ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅದನ್ನು ವಿಧಾನಸಭೆ ಲೋಕಸಭೆಗೂ ವಿಸ್ತರಣೆ ಆಗಬೇಕು ಅಂತೇಳಿ ಮಹಿಳಾ ಮೀಸಲಾತಿಗೆ ಬಹುಶಃ ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡಿರೋದು ಯಾವತ್ತು ನೋಡಿ, 96 ಪ್ರಧಾನ ಇಲ್ಲ ಮುಖ್ಯಮಂತ್ರಿ ಸೆಪ್ಟೆಂಬರ್ 12 ದೇವೇಗೌಡರೆ ಮಂಡನೆ ಮಾಡಿದ್ರು ಮಹಿಳಾ ಮೀಸಲಾತಿಗೆ ಲೋಕಸಭೆನಲ್ಲಿ ಆ ವಿಧೇಯಕ ತರಬೇಕು ಅಂತ ಹೇಳಿ. ಅಟ್ಲೀಸ್ಟ್ 27 ವರ್ಷದ ನಂತರ ದೇವೇಗೌಡರ ಕನಸಿನ ಕೂಸು ಈ ದೇಶದ ಹೆಣ್ಣು ಮಕ್ಕಳಿಗೆ ರಾಜಕಾರಣದಲ್ಲಿ ಮೀಸಲಾತಿ ವ್ಯವಸ್ಥೆ ಕೊಡಬೇಕು ಅಂತಕ್ಕಂಥದ್ದು ಅದು ಇವತ್ತು ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ. ದೇವೇಗೌಡರು ಈ ಸಂದರ್ಭದಲ್ಲಿ ನೆನಪಿಸ್ಕೊತೀನಿ.